ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೂತನ ನ್ಯೂಸ್. ನಾನು ಪದ್ಮಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಸಾವಿರದ ಸರದಾರನಿಗೆ ಅಸ್ತಿತ್ವದ ಪ್ರಶ್ನೆ. ತೆರೆಮರೆಯಲ್ಲೇ ನಡೆಯುತ್ತಿದೆ ಮಂಕಾಳು ಕುರ್ಚಿ ಎಳೆಯುವ ಪ್ರಯತ್ನ. ಬೆಂಬಲಿಗರ ವಿಶ್ವಾಸ ತೆಗೆದುಕೊಳ್ಳದ ಸುನಿಲ್ ನಾಯ್ಕರಿಗೆ ಆಘಾತ ಎದುರಾಗುವುದು ಪಕ್ಕಾ ಅಂತಿದೆ ಸಮೀಕ್ಷೆ. ಇದು ನೂತನ ಟಿವಿ ವೀಕ್ ರಿಪೋರ್ಟ್. ಶಾಸಕ ಸೈಲ್ ಸರ್ಕಾರಿ ಕಾಲೇಜಿನ ವಿಷಯದಲ್ಲಿ ಹಸ್ತಕ್ಷೇಪ. ತಮ್ಮ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿಗಾಗಿ ಮಾಡುತ್ತಿದ್ದಾರೆ ಸ್ವಾರ್ಥದ ರಾಜಕಾರಣ. ಸೈಲ್ ಮೇಲೆ ಬಿಜೆಪಿ ಮುಖಂಡ ನಾಗರಾಜ್ ನಾಯಕ್ ಗಂಭೀರ ಆರೋಪ. ಅಳವೆ ದಂಡೆಯಲ್ಲಿ ಇಡೀ ಮನೆ ತಗದಗನೆ ಹೊತ್ತಿ ಉರಿಯಿತು. ಅಗ್ನಿಶಾಮಕ ದಳವು ಅಸಹಾಯಕವಾಗಿ ಬಿಡ್ತು. ಆಕಸ್ಮಿಕ ದುರಂತದಿಂದ ಬೀದಿಯಲ್ಲಿ ಕಣ್ಣೀರಿಟ್ಟಿತು ಕುಟುಂಬ. ಈಗ ವಾರ್ತೆಗಳ ವಿವರ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡ ಪರಿಣಾಮ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ ಘಟನೆ ಮಂಗಳವಾರ ಕುಮಟಾ ತಾಲೂಕಿನ ಅಳವೆ ದಂಡೆಯಲ್ಲಿ ನಡೆದಿದೆ. ಅಳವೆ ದಂಡೆಯಲ್ಲಿ ಇಡೀ ಮನೆ ದಗದಗನೆ ಹೊತ್ತಿ ಉರಿಯಿತು. ಅಗ್ನಿಶಾಮಕ ದಳವು ಅಸಹಾಯಕವಾಗಿ ಬಿಡ್ತು. ಗಣಪತಿ ಬಾಬು ಕೆಳಸ್ಕರ್ ಹಾಗೂ ಲಕ್ಷ್ಮಣ್ ಕೆಳಸ್ಕರ್ ಕುಟುಂಬಸ್ಥರು ವಾಸವಿದ್ದ ಮನೆಗೆ ಯಾರೂ ಇಲ್ಲದ ವೇಳೆ ಆಕಸ್ಮಿಕ ಬೆಂಕಿ ಬಿದ್ದು ಇಡೀ ಮನೆ ಬಹುತೇಕವಾಗಿ ಹೊತ್ತಿ ಉರಿಯಲು ಆರಂಭಿಸಿದ್ದು, ಇದನ್ನ ನೋಡಿದ ಸ್ಥಳೀಯರು ಕೂಡಲೇ ಬೆಂಕಿ ಹಾರಿಸಲು ಮುಂದಾಗಿದ್ದಾರೆ. ಆದರೆ ಪರಿಸ್ಥಿತಿ ಹತೋಟಿಗೆ ಸಿಗದಿರುವಾಗ ಅಗ್ನಿಶಾಮಕ ದಳದ ಮೊರೆ ಹೋಗಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ಆರಿಸುವಷ್ಟರಲ್ಲಿ ಇಡೀ ಮನೆ ಹೊತ್ತಿ ಉರಿದಿದೆ. ಸುಮಾರು 1.5 ಲಕ್ಷ ರೂಪಾಯಿ ನಗದು, 10 ತೊಲೆ ಬಂಗಾರ ಹಾಗೂ 2 ಕಪಾಟಿನಲ್ಲಿದ್ದ ಪ್ರಮುಖ ಕಾಗದ ಪತ್ರಗಳು ಸಂಪೂರ್ಣ ಭಸ್ಮವಾಗಿದ್ದು, ಒಟ್ಟು ಸುಮಾರು 4.5 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ನಾಶವಾಗಿದೆ. ಬೆಂಕಿಯ ತೀವ್ರತೆಗೆ ಮನೆಯ ಪಕ್ಕದಲ್ಲೇ ಇದ್ದ ತೆಂಗಿನ ಮರವು ಸುಟ್ಟು ಕರಕಲಾಗಿದೆ. ಈಗ ಸಂಪೂರ್ಣ ಆರಿಸಿ ಆಗಿದೆ. ಸುಮಾರು ಚಿನ್ನ, ಸ್ವಲ್ಪ ಒಡವೆ, ಇದು ದುಡ್ಡು ಸ್ವಲ್ಪ ಲಾಸ್ ಆಗಿದೆ ಅಂತ ಇದ್ದಾರೆ. ಈಗ ಅದು ಹೆಚ್ಚಿನ ಮಾಹಿತಿ ಇನ್ನೂ ಬರಬೇಕಾಗಿದೆ. ಈಗ ಎಲ್ಲ ಬೆಂಕಿ ಹರಿಸಿ ಸ್ವಲ್ಪ ಇದಾಗಿದೆ. ಬೆಂಕಿ ಕಾರಣ ಅಂದರೆ ದೇವರ ದೀಪದಿಂದ ಬೆಂಕಿ ಆಗಿದೆ ಅಂತಾರೆ. ಮನೆಯಲ್ಲಿ ಯಾರು ಇರಲಿಲ್ಲ ಅಂತೆ. ಅದೇ ದೇವರ ದೀಪದಿಂದ ಬೆಂಕಿ ಬಟ್ಟೆವರೆಗೆ ಎಲ್ಲ ತಾಗಿಬಿಟ್ಟು ಮನೆ ಎಲ್ಲ ಸಂಪೂರ್ಣ ಸುಟ್ಟೋಗಿದೆ. ಇನ್ನು ಘಟನೆಯಿಂದಾಗಿ ಇದೀಗ ಕುಟುಂಬಸ್ಥರಿಗೆ ಉಳಿಯಲು ಸ್ಥಳವಿಲ್ಲದಂತಾಗಿದ್ದು, ತಮ್ಮ ಜೀವನೋಪಾಯಕ್ಕಾಗಿ ಸಂಗ್ರಹಿಸಿಟ್ಟಿದ್ದ ಹಣ, ಒಡವೆಗಳೆಲ್ಲವೂ ಬೆಂಕಿಗಾಹುತಿಯಾಗಿದ್ದು ಮನೆಯವರನ್ನ ಆತಂಕಕ್ಕೀಡು ಮಾಡಿದೆ. ಈಗ ನಮ್ಮ ಹತ್ರ ಏನಿಲ್ಲ, ಎಲ್ಲ ಬಟ್ಟೆ ಬಂಗಾರ ಇಲ್ಲ, ಎಲ್ಲ ಟೋಟಲ್ ನಮ್ದು. ಈಗ ನಮ್ದು ಪರಿಸ್ಥಿತಿ ಯಾರಿಗೆ ಬೇಡ, ನಾವು ಹೇಳೋಂಗಿಲ್ಲ ಈಗ ಏನಂತ. ಈ ನಿಮ್ಮ ಈ ತರ ಆಗಿರುವಾಗ ಅಧಿಕಾರಿಗಳ ಅಥವಾ ಏನಾದರೂ ಯಾರಾದರೂ ಬಂದಿದ್ರೆ? ಇಲ್ಲ, ಅಧಿಕಾರಿ ಯಾರು ಬರಲಿಲ್ಲ. ಇನ್ನು ಯಾರು ಬಂದಿಲ್ಲ? ಯಾರು ಬರಲಿಲ್ಲ, ಇನ್ನೊಂದ್ರಿಗೆ ಯಾರು ಬರಲಿಲ್ಲ. ಇನ್ನು ಕಾರವಾರದ ಶಿರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾರಗೇರಿ ಬಿಷಪ್ ಆಸ್ಪತ್ರೆ ಮುಂದಿನ ರಸ್ತೆಯ ನಿರ್ಮಾಣಕ್ಕೆ ಶಿರವಾಡ ಗ್ರಾಮಸ್ಥರು ಶಾಸಕರಲ್ಲಿ ಮನವಿ ಮಾಡಿಕೊಂಡ ಪ್ರಕಾರ ಶಾಸಕ ಸತೀಶ್ ಸೇಲ್ ಈ ರಸ್ತೆಗೆ 25 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ತನ್ನ ಅವಧಿಯಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರಕ್ಕೆ ದಾಖಲೆ ಮೊತ್ತದ ಕಾಮಗಾರಿಗಳು ಆಗುತ್ತಿರುವ ಬಗ್ಗೆ ದಾಖಲೆ ಸಮೇತ ವಿವರಿಸಿದರು. ಉಳುಗಾದಲ್ಲಿ ಉಳುಗಾ ಕೆರವಡಿ ಸೇತುವೆ ಮತ್ತು ಲೋಕೋಪಯೋಗಿ ಇಲಾಖೆಯ ಇನ್ನುಳಿದ ಕಾಮಗಾರಿಗಳು ಸದ್ಯದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವವಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಂಗಾ ನಾಯ್ಕ್, ಉಪಾಧ್ಯಕ್ಷ ಜಗದೀಶ್ ಬಾಂದೇಕರ್, ತಾಲೂಕ್ ಪಂಚಾಯತ್ ಸದಸ್ಯ ಮಾರುತಿ ನಾಯ್ಕ್, ಕ್ರಿಶ್ಚಿಯನ್ ಧರ್ಮಗುರು ಬಿಷಪ್ ಡೆರಿಕ್ ಫರ್ನಾಂಡಿಸ್, ಕೆಡಿಎ ಮಾಜಿ ಅಧ್ಯಕ್ಷ ಶಂಭು ಶೆಟ್ಟಿ, ಸಮೀರ್ ನಾಯ್ಕ್, ಕಂಪೋಸ್ಟ್ ಅಭಿವೃದ್ಧಿ ನಿಗಮ ನಿರ್ದೇಶಕರು, ಗ್ರಾಮ ಪಂಚಾಯತ್ ಸದಸ್ಯರಾದ ಗಜಾನಂದ್ ಬಾಂದೇಕರ್, ಸಿದ್ಧಾಂತ್ ನಾಯ್ಕ್, ಕಿಶೋರ್ ಶೇಜ್ವಾಡ್ಕರ್ ಉಪಸ್ಥಿತರಿದ್ದರು. ವಿದೇಶ ಪ್ರವಾಸದಲ್ಲಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಬಹ್ರೇನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಯಿಂದಾಗಿ ಭಾರತ ಆತಂಕದಲ್ಲಿದೆ ಎಂದಿದ್ದಾರೆ. ಬಹ್ರೇನ್ನ ಮನಂನಲ್ಲಿರುವ ಅನಿವಾಸಿ ಭಾರತೀಯರನ್ನ ರಾಹುಲ್ ಗಾಂಧಿ ಭೇಟಿಯಾಗಿ ಸಂವಾದ ನಡೆಸಿದ್ರು. ಕಾಂಗ್ರೆಸ್ ಯುವರಾಜ ಕೆನಡಾ ಹಾಗೂ ಸಿಂಗಾಪುರ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡಿದ ರಾಹುಲ್, ಮೋದಿ ಸರ್ಕಾರದ ಜಿಎಸ್ಟಿ ಹಾಗೂ ನೋಟ್ ಬ್ಯಾನ್ ನಿರ್ಧಾರದಿಂದ ದೇಶದ ಆರ್ಥಿಕತೆ ಹದಗೆಟ್ಟಿದೆ ಎಂದು ದೂರಿದ್ರು. ದೇಶದಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ, ಜೊತೆಗೆ ಜನರ ಮಧ್ಯೆ ದ್ವೇಷ ಹಾಗೂ ಒಡಕು ಹೆಚ್ಚುತ್ತಿದೆ ಎಂದು ದೂರಿದ್ರು.
ಸರ್ಕಾರ ಉದ್ಯೋಗ ಆರೋಗ್ಯ ಹಾಗೂ ಶಿಕ್ಷಣದ ಬಗ್ಗೆ ಮಾತನಾಡ್ತಿಲ್ಲ. ಬದಲಾಗಿ ಏನನ್ನ ತಿನ್ಬೇಕು, ಏನು ಮಾತಾಡಬೇಕು ಹಾಗೂ ಏನನ್ನ ಮಾಡಬಾರದು ಎಂಬುದರ ಕುರಿತು ಗಮನ ಹರಿಸಿದೆ ಎಂದು ಕಿಡಿಕಾರಿದ್ರು. ಭಾರತ ಇಂದು ಸ್ವತಂತ್ರವಾಗಿದ್ರೂ ಮತ್ತೊಮ್ಮೆ ಇದೀಗ ಭಯ ಆವರಿಸಿದೆ. ದೇಶದಲ್ಲಿ ಸದ್ಯ ಎರಡು ಭಯಗಳಿವೆ. ಸರ್ಕಾರ ಉದ್ಯೋಗ ಸೃಷ್ಟಿಸಲು ಅಸಮರ್ಥವಾಗಿದೆ ಎಂಬ ಭಯ ಹಾಗೂ ಎಲ್ಲ ಜಾತಿ ಧರ್ಮದ ಹೆಸರಲ್ಲಿ ವಿಭಜನೆ ಉಂಟು ಮಾಡುತ್ತಿರುವುದು ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಇನ್ನು ಸ್ಥಳೀಯ ಶಾಸಕರು ತಮ್ಮ ಖಾಸಗಿ ಎಂಜಿನಿಯರಿಂಗ್ ಕಾಲೇಜಿಗೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಲು ಸರ್ಕಾರಿ ಕಾಲೇಜಿನ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿ ಬಡ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ನಾಗರಾಜ್ ನಾಯ್ಕ್ ಆರೋಪಿಸಿದರು. ಕಾರವಾರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯ ಬಡ ಮಕ್ಕಳಿಗೆ ಅನುಕೂಲವಾಗಬೇಕಿದ್ದ ನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟುಗಳ ಹಂಚಿಕೆಯಲ್ಲಿ ಹಸ್ತಕ್ಷೇಪ ಮಾಡಲಾಗ್ತಿದೆ. ಕಾಲೇಜಿಗೆ 252 ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅವಕಾಶವಿದ್ರೂ 2016ರಲ್ಲಿ 179 ಹಾಗೂ 2017ರಲ್ಲಿ 133 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಪ್ರಸಕ್ತ ವರ್ಷದಲ್ಲಿ ಇನ್ನುಳಿದ 119 ಸೀಟುಗಳ ಭರ್ತಿಗೆ ಕೆಲವರು ಹಸ್ತಕ್ಷೇಪ ಮಾಡಿದ್ದರಿಂದ ಎರಡನೇ ಹಂತದ ಹಂಚಿಕೆ ನಡೆದಿಲ್ಲ. ಇದರಿಂದ ಕೊನೆ ಹಂತದವರೆಗೆ ಸೀಟು ಸಿಗಬಹುದೆಂದು ಕಾದಿದ್ದ ಸುಮಾರು 45 ಹೆಚ್ಚು ವಿದ್ಯಾರ್ಥಿಗಳು ಮಾಜಾಳಿಯ ಗಿರಿಜಾಬಾಯಿ ಎಂಜಿನಿಯರಿಂಗ್ ಕಾಲೇಜಿಗೆ ಪ್ರವೇಶ ಪಡೆದಿದ್ದಾರೆ. ಇದರ ಹಿಂದೆ ಸ್ಥಳೀಯ ಶಾಸಕರು ಸರ್ಕಾರಿ ಕಾಲೇಜಿನಲ್ಲಿ ಸೀಟು ಹಂಚಿಕೆಯಾಗದಂತೆ ಒತ್ತಡ ತಂದು ಹಸ್ತಕ್ಷೇಪ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಯೋಗಾಲಯಗಳು ಇಲ್ಲದ ಸಂದರ್ಭದಲ್ಲಿ ಹತ್ತಿರದ ಖಾಸಗಿ ಕಾಲೇಜುಗಳಿಂದ ಪ್ರಯೋಗಾಲಯಗಳನ್ನು ಬಳಸಿಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂಬುದು ಕಾಯ್ದೆಯಲ್ಲಿದೆ. ಆದರೆ ಒಂದು ವರ್ಷ ಇಲ್ಲಿನ ಸರ್ಕಾರಿ ಕಾಲೇಜಿನ ಪ್ರತಿ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ ಪಡೆದು ಪ್ರಯೋಗಾಲಯ ಕಲ್ಪಿಸಿದ್ದ ಖಾಸಗಿ ಕಾಲೇಜ್ ನಂತರದ ವರ್ಷಗಳಲ್ಲಿ ಪ್ರಯೋಗಾಲಯ ನೀಡಲು ನಿರಾಕರಿಸಿದೆ. ಪ್ರವೇಶಾತಿ ಮುಗಿದ ಬಳಿಕ ಪ್ರಯೋಗಾಲಯ ನೀಡುವ ಬಗ್ಗೆ ಪ್ರಸ್ತಾಪಿಸಿದೆ ಎಂದು ಹೇಳಿದರು. ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿಗೆ ಸ್ವಂತ ಕಟ್ಟಡ ಇಲ್ಲದ ಕಾರಣ ಆರಂಭದಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳ ವಸತಿ ನಿಲಯಗಳ ಕೊಠಡಿಗಳಲ್ಲಿ ತರಗತಿ ಆರಂಭಿಸಲಾಗಿತ್ತು. ಆದರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಪಾಠ ಕೇಳಲು ಸಾಧ್ಯವಾಗುವುದಿಲ್ಲ. ಕೂಡಲೇ ನೂತನ ಕಾಲೇಜಿಗೆ ಸ್ಥಳಾಂತರ ಮಾಡುವಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಆದರೆ ಎಲ್ಲಿ ಕಾಲೇಜು ಆರಂಭವಾದಲ್ಲಿ ತಮ್ಮ ಕಾಲೇಜಿಗೆ ತೊಂದರೆಯಾಗುವುದು ಎಂಬ ಕಾರಣಕ್ಕೆ ಶಾಸಕರೇ ಅಡ್ಡಗಾಲು ಹಾಕ್ತಿದ್ದಾರೆ. ಜೊತೆಗೆ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರೊಬ್ಬರನ್ನ ತಮ್ಮ ಖಾಸಗಿ ಕಾಲೇಜಿಗೂ ನೇಮಕ ಮಾಡಿಕೊಂಡು ಆ ಮೂಲಕ ಸರ್ಕಾರಿ ಕಾಲೇಜಿನ ಮಾಹಿತಿಗಳನ್ನ ಕದಿಯುತ್ತಿದ್ದರು ಎಂದು ಆರೋಪಿಸಿದರು. ಮಾಜಿ ಸಚಿವ ಆನಂದ ಅಸ್ನೋಟಿಕರ್ ಬಿಜೆಪಿಯಲ್ಲಿಯೇ ಮುಂದುವರಿಯುವ ಬಗ್ಗೆ ಸ್ಥಳೀಯರು ನಾಯಕರನ್ನ ಭೇಟಿ ಮಾಡಲು ಪ್ರಯತ್ನಿಸಿದ್ರು, ಅವಕಾಶ ನೀಡದ ಬಗ್ಗೆ ಪ್ರಶ್ನಿಸಿದಾಗ, ನಮ್ಮನ್ನ ಈವರೆಗೆ ಯಾರೂ ಸಂಪರ್ಕ ಮಾಡಿಲ್ಲ, ಆನಂದ್ ಚುನಾವಣೆಯಲ್ಲಿ ಸೋತ ಬಳಿಕ ಪಕ್ಷದಲ್ಲಿದ್ದವರ ನಡುವೆ ಹುಳಿಹಿಂಡಿ ಹೋದವರು, ಅಂತವರ ಪಕ್ಷದಲ್ಲಿ ಅವಕಾಶವಿಲ್ಲ ಎಂದು ಜಿಲ್ಲಾಧ್ಯಕ್ಷರೇ ಸ್ಪಷ್ಟಪಡಿಸಿದ್ದಾರೆ. ಅವರಿಗೆ ಆರಂಭದಲ್ಲಿಯೇ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಳ್ಳದ ಬಗ್ಗೆ ನೋಟಿಸ್ ನೀಡಲಾಗಿದೆ ಎಂದು ರಾಮು ರಾಯ್ಕರ್ ಜಗದೀಶ್ ನಾಯಕ್ ಹೇಳಿದರು. ಈ ಸಂದರ್ಭದಲ್ಲಿ ರೂಪಾಲಿ ನಾಯಕ್, ಮನೋಜ್ ಭಟ್, ಗಂಗಾಧರ್ ಭಟ್, ಗಣಪತಿ ಉಳ್ವೇಕರ್, ಭಾಸ್ಕರ್ ನಾರ್ವೇಕರ್ ಉಪಸ್ಥಿತರಿದ್ದರು. ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ.